ಈಗ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು ಮೂರು ಗಂಟೆಗೆ ಸಮಯಾವಕಾಶವನ್ನ ರಾಜ್ಯಪಾಲರ ಕೇಳಿದ್ರು ಸಿಬಿಐಗೆ ಈ ಪೆನ್ ಪ್ರಕರಣವನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸೊ ಹಾಗಾಗಿ ಆ ಸಮಯದ ಅಭಾವ ಆಗಿರೋದ್ರಿಂದ ಈಗ ಅಲ್ಲಿ ಹೋಗಿದ್ದಾರೆ ಮೂರು ಗಂಟೆಗೆ ಟೈಮ್ ತಗೊಂಡಿದ್ರು ರಾಜ್ಯಪಾಲರ ಭೇಟಿಗೆ ಮನವಿಯನ್ನ ಕೊಡಕ್ ಹೋಗಿದ್ದಾರೆ ರಾಜ್ಯಪಾಲರಿಗೆ ಸುದ್ದಿಗೋಷ್ಠಿಯನ್ನ ಅರ್ಧಕ್ಕೆ ನೆನೆಸಿ ಭೇಟಿಯ ನಂತರ ಮತ್ತೆ ಬಂದು ಸುದ್ದಿಗೋಷ್ಠಿಯನ್ನ ಮುಂದುವರಿಸುತ್ತಿದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯಪಾಲರ ಭೇಟಿಗೆ ಈಗ ಕುಮಾರಸ್ವಾಮಿ ಅವರು ತೆರಳಿದ್ದಾರೆ ಮೂರು ಗಂಟೆಗೆ ಸಮಯವನ್ನ ಕೇಳಿದ್ರು ಸೊ ಹಾಗಾಗಿ ಎಸ್ಐಟಿ ಮತ್ತು ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡೋಕೆ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ ಸಿಬಿಐ ತನಿಖೆಗೆ ನೀಡಬೇಕು ಅನ್ನುವಂತ ಮನವಿಯನ್ನ ಕುಮಾರಸ್ವಾಮಿ ಅವರು ಮಾಡಲಿದ್ದಾರೆ ರಾಜ್ಯಪಾಲರ ಅಂಗಳಕ್ಕೆ ಈಗ ಪೆನ್ ಡ್ರೈವ್ ಪ್ರಕರಣ ಹೋಗ್ತಾ ಇದೆ ಸೊ ಕುಮಾರಸ್ವಾಮಿ ಅವರು ಕೊಡುವಂತ ಮನವಿ ಆಧಾರದ ಮೇಲೆ ರಾಜ್ಯಪಾಲರು ಏನು ಮಾಡ್ತಾರೆ ಗೊತ್ತಿಲ್ಲ ಈಗ ರಾಜ್ಯಪಾಲರು ಸರ್ಕಾರದ ಗಮನಕ್ಕೆ ತರ್ತಾರೆ ರಾಜ್ಯಪಾಲರ ವಿಚಾರದಲ್ಲಿ ಏನು ತೆಗೆದುಕೊಳ್ತಾರೆ ಈಗ ರಾಜ್ಯಪಾಲರ ಡೈರೆಕ್ಷನ್ ಮೇಲೆ ಸಿಬಿಐ ತನಿಖೆ ಮಾಡುತ್ತಾ ಕೊಡಕ್ ಅವಕಾಶ ಇದೆಯಾ ನೋಡಬೇಕು ಈಗ ಸದ್ಯಕ್ಕಂತೂ ಕುಮಾರಸ್ವಾಮಿ ಅವರು ರಾಜ್ಯಪಾಲರಿಗೆ ಒಂದು ರಿಕ್ವೆಸ್ಟ್ ಮಾಡಕ್ ಹೋಗಿದ್ದಾರೆ ಮನವಿ ರೂಪದಲ್ಲಿ ಹೋಗಿ ಕೊಡಕ್ ಹೋಗಿದ್ದಾರೆ ಸಿಬಿಐ ತನಿಖೆಗೆ ಇದನ್ನು ಕೊಡಬೇಕು ಈ ಪ್ರಕರಣವನ್ನ ಐ ಟಿ ವಿಚಾರದಲ್ಲಿ ಒನ್ ಸೈಡ್ ಮಾತ್ರ ತನಿಖೆಯನ್ನ ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ ಇದರಲ್ಲಿ ಸಿಲುಕಿಸುವಂಥ ಕೆಲಸವನ್ನು ಕೆಲಸವನ್ನ ಐ ಟಿ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ರು ಸುದ್ದಿಗೋಷ್ಠಿಯನ್ನು ನಡೆಸಿ ಸೊ ಹಾಗಾಗಿ ಆ ಸುದ್ದಿಗೋಷ್ಠಿಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಕಾರಣ ಅವರು ರಾಜ್ಯಪಾಲರ ಸಮಯವನ್ನು ತೆಗೆದುಕೊಂಡಿದ್ದು ಮೂರು ಗಂಟೆಯ ಸಮಯ ಹಾಗಾಗಿ ಅವರು ಈಗ ತೆರಳಿದ್ದಾರೆ ಭೇಟಿಯ ನಂತರ ಮತ್ತೆ ಬಂದು ಸುದ್ದಿಗೋಷ್ಠಿಯನ್ನ ಮುಂದುವರಿಸುತ್ತಾರೆ ಐ ಟಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಮೊದಲನೆಯ ಅಲಿಗೇಷನ್ ಆರೋಪ ಅವರದ್ದು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಲ್ಲಿ ಐ ಟಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಿಲ್ಲ ಅನ್ನೋದು ಪೆನ್ಡ್ರೈವ್ ಲೀಕ್ ಮಾಡಿದವರ ವಿರುದ್ಧ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳುತ್ತಾ ಇಲ್ಲ ನಾಲ್ಕು ಗೋಡೆಯಲ್ಲಿರುವಂತಹ ವಿಚಾರವನ್ನ ನೀವು ಇಡೀ ಪ್ರಪಂಚಕ್ಕೆ ಗೊತ್ತಾಗುವ ರೀತಿಯಲ್ಲಿ ಮಾಡಿ ಹೆಣ್ಣು ಮಕ್ಕಳ ಮನ ಹರಾಜ್ ಹಾಕಿದ್ದೀರಾ ಅನ್ನುವಂಥದ್ದು ಅವರ ಆರೋಪ ರಾಜ್ಯ ಸರ್ಕಾರ ಪೆನ್ ಡ್ರೈವ್ ಲೀಕ್ ಮಾಡಿದವರ ರಕ್ಷಣೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಆರೋಪ ಪೆನ್ ಡ್ರೈವ್ ಲೀಕ್ ಕೇಸ್ನಲ್ಲಿ ಸಿಎಂ ಡಿ ಸಿ ಎಂ ಸುರ್ಜೇವಾಲಾ ಕೈವಾಡ ಇದೆ ಅನ್ನುವಂಥದ್ದು ನೇರ ಆರೋಪ ಕುಮಾರಸ್ವಾಮಿ ಅವರದ್ದು ಎಸ್ಐಟಿ ಟಿ ಅಧಿಕಾರಿಗಳು ಸರ್ಕಾರದ ಅಣತಿಯಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಐ ಟಿಯಿಂದ ಪೆನ್ ಡ್ರೈವ್ ಕೇಸ್ ತನಿಖೆ ಆದರೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಆರೋಪ ಸಿಬಿಐ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಯನ್ನ ಮಾಡಿಸಬೇಕು ಅನ್ನುವಂಥದ್ದು ಅವರ ಒತ್ತಾಯ ಸೊ ಹಾಗಾಗಿ ಈಗ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದಾರೆ ರಾಜ್ಯಪಾಲರು ಈ ವಿಚಾರದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಡೈರೆಕ್ಷನನ್ನು ಅನ್ನು ಅವರೇ ಕೊಡೋಕ್ಕಾಗತ್ತಾ ಇಲ್ವಾ ಸೊ ಸದ್ಯಕ್ಕಂತೂ ರಾಜ್ಯಪಾಲರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇಲ್ಲ ಕೋರ್ಟ್ ಮೂಲಕವಾಗಿ ಹೋಗಬೇಕಾಗತ್ತೆ ಇಂಥದ್ರ ಬಗ್ಗೆ ನಮಗೆ ಅನುಮಾನ ಬರ್ತಾ ಇದೆ ಇಂತಿಂಥ ವಿಚಾರಗಳಲ್ಲಿ ಅಂತ ಹೇಳಿ ಸೊ ಅವಕಾಶ ಅಂತೂ ಇದೆ ಆ ನಿಟ್ಟಿನಲ್ಲಿ ಯಾವ ಅವಕಾಶಗಳನ್ನು ಬಳಸಿಕೊಳ್ತಾರೆ ಅಂತ ನೋಡಬೇಕು ಸದ್ಯಕ್ಕಂತೂ ರಾಜ್ಯಪಾಲರಿಗೆ ಮನವಿಯನ್ನಂತೂ ಕೊಡೋಕೆ ಈಗ ಕುಮಾರಸ್ವಾಮಿ ಅವರು ತೆರಳಿದ್ದಾರೆ ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ರು ಸುದ್ದಿಗೋಷ್ಠಿಯನ್ನು ಅರ್ಧಕ್ಕೆ ನಿಲ್ಲಿಸಿ ರಾಜ್ಯಪಾಲರ ಬಳಿಗೆ ತೆರಳಿದ್ದಾರೆ ಕಾರಣ ಅವರು ಮೂರು ಗಂಟೆ ಸಮಯವನ್ನ ಕೇಳಿದ್ರು ರಾಜ್ಯಪಾಲರದ್ದು ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ರವೀಶ್ ಈಗ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ರಾಜ್ಯಪಾಲರ ಭೇಟಿಗೆ ತೆರಳಿದ್ದು ಆಮೇಲೆ ಸಮಯಾವಕಾಶವನ್ನ ಕೇಳಿದ್ದು ಏನು ಮನವಿಯನ್ನ ಕೊಡ್ತಾ ಇದ್ದಾರೆ ಏನಿದೆ ಮನವಿ ಪತ್ರದಲ್ಲಿ ರವೀಶ್ ಓಕೆ ಸಂಪರ್ಕ ಕಡಿತಗೊಂಡಿದೆ ಮತ್ತು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ ಈಗ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ನಿನ್ನೆ ಸರ್ಕಾರದ ವತಿಯಿಂದ ಸಚಿವರೆಲ್ಲ ಕೂತ್ಕೊಂಡು ಸುದ್ದಿಗೋಷ್ಠಿಯನ್ನು ಮಾಡಿ ಒಂದಾದ ನಂತರ ಒಂದು ಆರೋಪಗಳನ್ನು ಮಾಡ್ತಾ ಇದ್ರು ನೇರವಾಗಿ ಟೀಕೆಗಳನ್ನು ಮಾಡ್ತಾ ಇದ್ರು ಅದಕ್ಕೆ ಅವರು ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರ ಪ್ರತಿಯೊಂದು ಮಾತುಗಳಿಗೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ರಾಜ್ಯಪಾಲರ ಸಮಯವನ್ನು ಕೇಳಿದಂಥ ಟೈಮ್ ಕೂಡ ಆಯಿತು ಮೂರು ಗಂಟೆ ಹಾಗಾಗಿ ಅವರು ರಾಜ್ಯಪಾಲರ ಭೇಟಿಗೆ ಈಗ ಸುದ್ದಿಗೋಷ್ಠಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗಿದ್ದಾರೆ ಭೇಟಿಯಾದ ನಂತರ ಮತ್ತೆ ನಾನು ಮಾತನಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ